ಸರ್ ನಮಸ್ಕಾರ ರೂಪೇಶ್ ಅವರಿಗೆ. ಸರ್ ಮಾಸ್ಕ್ ಹಂಚಿದ್ರೆ ವಿಷಯ ಗೊತ್ತಾಯ್ತು, ಎಲ್ಲೆಲ್ಲಿ ಹಂಚಿದ್ರೆ ಸರ್ ಇವತ್ತೆಲ್ಲ? ಪ್ರಥಮ ಬಾರಿ ನಾವು ಮಾಸ್ಕ್ ಹಂಚಿಕೆ ಎಸ್ ಎನ್ ಕೃಷ್ಣಯ್ಯ ಫೌಂಡೇಶನ್ ವತಿಯಿಂದ ಇವತ್ತು ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ಗಜಮಾನಹಳ್ಳಿಲಿ ಇವತ್ತು ಪ್ರಾರಂಭ ಮಾಡಿದ್ವಿ. ಉದ್ದೇಶ ಇಷ್ಟೇ, ನಮ್ಮ ದಿವಂಗತ ತಂದೆ ಪೂಜ್ಯ ತಂದೆಯವರಾದ ಎಸ್ ಎನ್ ಕೃಷ್ಣಯ್ಯನವರು ಹುಟ್ಟೂರದು ಹುಟ್ಟೂರು. ಮತ್ತು ಮಾಸ್ಕ್ನೇ ಯಾಕೆ ಹಂಚಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಮೇಯ್ನ್ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಇಲ್ಲ, ಅವೇರ್ನೆಸ್ ಬರಲಿ ಅಂತ ಖುದ್ದು ನಾವೇ ಹೋಗಿ ಸುಮಾರು 2-3 ಗಂಟೆ ಗ್ರಾಮದಲ್ಲಿ ಕಾಲ ಕಳೆದು ಯಾವುದೇ ಒಂದು ಗುಂಪು ಗದ್ದಲ ಆಗ್ದಂಗೆ ಅವ್ರಿಗೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ಇಟ್ಕೊಂಡು ನಮ್ಮದೇ ಊರಾಗಿದ್ದರಿಂದ ಅವ್ರ ಅಭಿಮಾನ ಹೇಳಿ ತಿಳಿ ಹೇಳಿ ವಯೋವೃದ್ಧರಿಗೆ, ಮಕ್ಕಳಿಗೆ, ಮತ್ತು ಜಮೀನಲ್ಲಿ ಕೆಲಸ ಮಾಡ್ತಿರೋರು, ಮತ್ತು ವಾಹನ ಚಾಲಕರು ಯಾರ್ಯಾರು ಬಳಸ್ತಿರ್ಲಿಲ್ಲೋ ಅವ್ರಿಗೆಲ್ಲ ಕೊಟ್ಟುಬಿಟ್ಟು ಅದನ್ನು ಬಳಸಿ ಅಂತ ಹೇಳಿ ಬಂದು ಸುಮಾರು ಒಂದು 500-600 ಮಾಸ್ಕ್ ಹಂಚಿದ್ದೀವಿ. ನಾಳೆ ನಾಡಿದ್ದು ಅಲ್ಲಿ ಏನಾದ್ರು ಕೊರತೆ ಆಗಿದ್ರೆ ಇಡೀ ನಗರಕ್ಕೆ ಇಡೀ ಗ್ರಾಮಕ್ಕೆ ಕೊಡಬೇಕು ಅನ್ನೋದು ನಮ್ಮ ಚಿಂತನೆ. ಸೊ ನನ್ನ ಶಕ್ತಾನುಸಾರ ಮುಂದಿನ ದಿನಗಳು ಇನ್ಯಾವುದಾದ್ರು 1-2 ಗ್ರಾಮನ ಆಯ್ಕೆ ಮಾಡಿಕೊಂಡು ಕೊಡೋಣ ಅಂತಿದ್ದೀವಿ. ನಾವು ಒಬ್ಬರೇ ಅಲ್ಲ, ಇದೇ ಥರ ಬೇರೆ ದಾನಿಗಳು, ಯುವಕರು, ಇದೇನು ಮಹಾ ಖರ್ಚಲ್ಲ ನಮ್ಮ ಜೀವನದಲ್ಲಿ ದುಡಿಮೆ ಇಲ್ಲ, ಒಂದು 5,000-6,000 ರೂಪಾಯಿ ಒಂದು ಹಳ್ಳಿಗೆ ಹೋಗಿದ್ದೇನೆ ಒಂದಷ್ಟು ಮಾಸ್ಕ್ ಕೊಟ್ಟು ಬಂದರೆ ಅಲ್ಲೇ ಗ್ರಾಮಾಂತರ ಪ್ರದೇಶದ ಮೂಲದಲ್ಲೇ ನಾವು ಅದನ್ನು ಹಬ್ಬದಿಲ್ದಂಗೆ ಮಾಡ್ಬೋದು ಅಂತ ಚಿಂತನೆ ಅಷ್ಟೇ. ಒಂದೊಂದೇ ಗ್ರಾಮಕ್ಕೆ ವ್ಯವಸ್ಥೆ ಮಾಡಿ ಒಂದೊಂದೇ ಗ್ರಾಮಕ್ಕೆ ಕೊಡ್ತಾ ಇರ್ತೀರ, ಶಿರಾ ತಾಲೂಕು ಎಲ್ಲವೂ ಕೊಡ್ತೀವಿ ಅಂತ ನಾನು ಆಶ್ವಾಸನೆ ಕೊಡಲ್ಲ. ಗ್ರಾಮ ಮಾಡ್ತಾ ಇರ್ತೀವಿ. ಉಳಿದವರು ಸಹಾಯ ಸಮಾಯತ ಸಂಘ ಸಂಸ್ಥೆಯವರು, ಇಂಡಿವಿಜುವಲ್ ಆಗಿರೋರು, ಎಷ್ಟೋ ಜನ ನಮ್ಮ ಶಿರಾದಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಊರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಒಂದು ಹಳ್ಳಿಗೆ ಅಮ್ಮ ಮಾಡಿದ್ರೆ 6-7 ಸಾವಿರ ರೂಪಾಯಿ 10,000 ರೂಪಾಯಿ ಖರ್ಚು ಮಾಡಿದ್ರೆ ಇಡೀ ಹಳ್ಳಿಗೆ ನಾವು ಮಾಸ್ಕ್ ಕೊಡ್ಬೋದು. ಅದನ್ನು ಉತ್ತೇಜಿತರಾಗಿ ಉಳಿದವರು ಮಾಡಲಿ ಅಂತ ನಮ್ಮ ಇವತ್ತು ಒಂದು ಗ್ರಾಮ ಚಾಯ್ಸ್ ಮಾಡ್ಕೊಂಡು ಒಂದು 5 ಮಾಸ್ಕ್ ಕೊಟ್ಟಿದ್ದೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಇದ್ರ ಒಟ್ಟಿಗೆ ಸಮೇತ ಯಾರು ನಮ್ಮ ಕೊರೋನಾ ವಾರಿಯರ್ಸ್ ಅಂತಿದ್ದಾರೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಅವರೇ, ಅವ್ರಿಗೆ ಅವಶ್ಯಕತೆ ಇದು ಅಂತ ನಮ್ಮ ನೀವೇ ಮಾಧ್ಯಮದಿಂದ ನಿಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದ್ರು, ಖುದ್ದು ನಾನು ಅವರೇ ಹೋಗಿ ಎಲ್ಲೆಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಅವ್ರಿಗೆ ಒಂದಷ್ಟು ಮಾಸ್ಕ್ಗಳನ್ನು ಕೊಡೋ ವ್ಯವಸ್ಥೆನೂ ಮಾಡಿದ್ದೀವಿ. ಪೊಲೀಸ್ ಸಿಬ್ಬಂದಿವರೆಗೂ ಕೊಟ್ಟಿದ್ದೀರ? ನಾಳೆ ನಾಡಿದ್ದು ಇವ್ರು ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಯಾರಿದ್ದಾರೆ, ಫೈರ್ ಫೈಟರ್ಸ್ ಇದ್ದಾರೆ, ಅವ್ರಿಗೂ ಕೊಡಬೇಕು ಅಂತ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.